ವಿದೇಶಿ ವಿದ್ಯಾರ್ಥಿಗಳಿಂದ ಸರ್ಕಾರಿ ಶಾಲೆಗೆ ಕಾಯಕಲ್ಪ ಮಾಡಲಾಗಿದೆ. ಫ್ರಾನ್ಸಿಂದ ಬಂದಿರುವಂಥ 8 ವಿದ್ಯಾರ್ಥಿಗಳಿಂದ ಲೈಬ್ರರಿ ನಿರ್ಮಾಣ ಮಾಡಿರುವಂಥದ್ದು ನೋಡಿ. ವಿದೇಶಿ ವಿದ್ಯಾರ್ಥಿಗಳಿಂದ ಸರ್ಕಾರಿ ಶಾಲೆಗೆ ಕಾಯಕಲ್ಪ ಇದು. ಫ್ರಾನ್ಸ್ಗಳಿಂದ ಅಂದರೆ ಫ್ರಾನ್ಸಿಂದ ಬಂದಿರುವಂಥ 8 ವಿದ್ಯಾರ್ಥಿಗಳಿಂದ ಲೈಬ್ರರಿ ನಿರ್ಮಾಣ ಮಾಡಿದ ಬಾಗಲಕೋಟೆ ಜಮಖಂಡಿ ತಾಲೂಕಿನ ಕುಲಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಬಿ ಡಿ ಜತ್ತಿಯವರ ಮೊಮ್ಮಗನ ನೇತೃತ್ವದಲ್ಲಿ ಈ ಒಂದು ನಿರ್ಮಾಣ ಕಾರ್ಯ ಯಶಸ್ವಿಯಾಗಿದೆ. ಸಾಮಾಜಿಕ ಕಳಕಳಿಗೆ ಇಲ್ಲಿ ಈಗ ವಿದೇಶಿ ವಿದ್ಯಾರ್ಥಿಗಳು ಸಾಕ್ಷಿಯಾಗಿದ್ದಾರೆ. ಜತ್ತಿ ಫೌಂಡೇಶನ್ ವತಿಯಿಂದ ಗ್ರಂಥಾಲಯ ನಿರ್ಮಾಣ ಆಗಿದೆ. ಫ್ರಾನ್ಸ್ ಮೂಲದ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಈ ಕಾರ್ಯ ಅಂತೂ ಯಶಸ್ವಿಯಾಗಿದೆ. ಅಂದರೆ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಇರಲಿ ಅಂತೇಳಿ. Right, so our objective here is to develop the education. It's to help all the children, all the students to open their mind. So for this we have given some classes, some education, for example art, art, geography, environment or English. And we have the hope that everyone wanted to help others. So it's our objective. The eight members of the UAM wanted to help people, wanted to show that it's possible to develop, it's possible to create something sustainable. So this is why you are here in India, to create an education more sustainable, in particular in this area and this village. So the objective is to show that it's possible. We have only 5 weeks here. It's impossible to remove and to change everything, but we can just plant a kind of thing in the mind, and like this people start to plan, start to change the thing. So our objective here is to show that it's possible. We wanted to show that it's possible to pick up plasticle. For this we have do a plugathon where all the students from the same village have collected plasticle. We have planted tree, so like this we show to people that it's possible to plant tree, and they have to plant those tree because it's good for the environment. We have also show it's so Jati Foundation vatiyinda now hindin varsha Golbavi Kaltipiyalli erdu sarkari shali abhivruddhi madidvi. ಈ ವರ್ಷ ನಾವು ಕುಳ್ಳಳ್ಳಿ ಗ್ರಾಮಲ್ಲಿ ಕುಳ್ಳಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಖಾಸಗಿ ಒಂದು ಗ್ರಂಥಾಲಯ ಕಟ್ಸ್ತಾ ಇದ್ದೀವಿ. ಈ ಗ್ರಂಥಾಲಯ ಒಳಗಡೆ ವಿದ್ಯಾರ್ಥಿಗೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀಟ್ ಇರ್ಬೋದು, ಯು ಪಿ ಎಸ್ ಸಿ, ಜೆ ಡಬ್ಲ್ಯೂ ಇ ಅದ್ರ ಸಂಬಂಧಪಟ್ಟ ನಾವು ಬುಕ್ಸ್ ಇಟ್ಟಿರ್ತೀವಿ. ಸೊ ನಮ್ಮ ಮುತ್ಯಾರು ಆಲ್ಮೋಸ್ಟ್ ಕನಿಷ್ಠ ಅವ್ರ ರಾಜಕೀಯ ಜೀವನದಲ್ಲಿ ಈ ಭಾಗಕ್ಕೋಸ್ಕರ ಭಾಳ ಅಭಿವೃದ್ಧಿಯ ಕೆಲಸ ಮಾಡಿದ್ದಾರೆ. ಆ ಅಭಿವೃದ್ಧಿಯ ಕೆಲಸ ನಾವು ಮುಂದುವರಿಸ್ತಾ ಇದ್ದೀವಿ ನಮ್ಮ ಫೌಂಡೇಶನ್ ಮುಖಾಂತರ. ಸೊ ಮತ್ತೊಮ್ಮೆ ಈ ವರ್ಷ ನಾವು ಫ್ರಾನ್ಸಿಂದ ವಿದ್ಯಾರ್ಥಿಗಳಿಗೆ ಕರ್ಕೊಂಬಂದಿವಿ. ಯಾಕೆ ಫ್ರಾನ್ಸಿಂದ ವಿದ್ಯಾರ್ಥಿಗಳಿಗೆ ಕರ್ಕೊಂಬಂದಿದ್ದೀವಿ ಅಂದರೆ ಎಷ್ಟೋ ವಿದ್ಯಾರ್ಥಿಗಳು ಗ್ರಾಮೀಣದಿಂದ ಅವರು ಆಸೆ ಪಟ್ಟಿರ್ತಾರೆ ನಾವು ವಿದೇಶಿಗೆ ಹೋಗಬೇಕು, ವಿದೇಶ ನೋಡಬೇಕಂತ. ನಾವು ನಮ್ಮ ಫೌಂಡೇಶನ್ ಮುಖಾಂತರ ನಮ್ಮ ತೇರದಾಳ್ ಕ್ಷೇತ್ರದಲ್ಲಿ ವಿದೇಶವನ್ನು ನಾವು ಕರ್ಕೊಂಬರ್ತಾ ಇದ್ದೀವಿ ಈ ಗ್ರಾಮಕ್ಕೆ. ಸೊ ಬರೀ ಕರ್ಕೊಂಬರ್ತಾ ಇಲ್ಲ, ಅದ್ರ ಜೊತೆ ಸಾಮಾಜಿಕ ಸೇವೆಯ ಚಟುವಟಿಕೆಗಳನ್ನು ನಾವು ನಡೆಸ್ತಾ ಇದ್ದೀವಿ. ಸೊ ಈ ಬಾರಿ ನಾನು ಹೇಳಿದೆ ಗ್ರಂಥಾಲಯ ಕಟ್ಸ್ತಾ ಇದ್ದೀವಿ, ಅದ್ರ ಜೊತೆ ಮದನಮಟ್ಟಿ ಆಸಂಗಿಯಲ್ಲಿ 500 ಗಿಡ ನೀಡುವ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ಹೆಚ್ಚಾಗಿ 3,000 ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಅದ್ರ ಜೊತೆ ಮಹಾಲಿಂಗ್ಪುರದಲ್ಲಿ 500 kgs ಪ್ಲಾಸ್ಟಿಕ್ ಕ್ಲೀನ್ ಪ್ಲಾಗಥಾನ್ ಕಾರ್ಯಕ್ರಮ, ಮಹಾಲಿಂಗ್ಪುರದಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ಥರ ಪ್ಲಾಗಥಾನ್ ಕಾರ್ಯಕ್ರಮವನ್ನು ನಾವು ಈ ಸತಿ ಮಾಡಿದ್ವಿ. ಸೊ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.